ಸರ್, ನಿಮ್ಮ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಕೇಳಬೇಕು. ತುಂಬಾ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡಿಕೊಂಡು ಒಂದು ಯೂತ್ಸ್ಗೆ ಒಂದು ಇನ್ಸ್ಪಿರೇಷನ್ ತುಂಬಿದೆ ಅಂತ ಮಾಡಿ ನೀವು. ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಸಣ್ಣ ಆಗೋದೇ ಇಲ್ಲ. ನನಗೆ ಯಾವುದು ನಿನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತಾರೆ ಅದೇ ಫಸ್ಟ್ ಮಾಡೋಕ್ಕೆ ಹೋಗೋದು ನಾನು. ಇದೇ ಪ್ರಾಬ್ಲಮ್, ನೀನು ಡಿಸ್ಟ್ರಿಬ್ಯೂಟರ್ ಆಗೋಕ್ಕಾಗಲ್ಲ ಅಂದರು. ಚಿಕ್ಕ ವಯಸ್ಸಲ್ಲೇ ಒಂದು 45 ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿ. ಥಿಯೇಟ್ರು ಹಿಡಿಯೋದೆಲ್ಲ ತುಂಬ ಕಷ್ಟಮ್ಮ, ಥಿಯೇಟ್ರ್ ನಡೆಸೋದೇ ಒಂದು 23 ಥಿಯೇಟ್ರ್ ನಡೆಸ್ತೆ ಸರ್. ನನಗೆ ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ ಅಂದರೆ 9 ಪಿಕ್ಚರ್ ಪ್ರೊಡ್ಯೂಸ್ ಮಾಡೋದು. ನನಗೆ ಯಾವ್ದು ಮಾಡೋಕ್ಕಾಗಲ್ಲ ಅಂತ ಅದನ್ನೇ ಮಾಡೋಕ್ಕೆ ಹೋಗೋದು. ಅದು ನನ್ನ ನೇಚರ್, ಅದೇನು ಗೊತ್ತಿಲ್ಲ. ಆ ರೀತಿ ಒಳಗೆ ಪಾಪ ಕೋಮಲ್ ಸಣ್ಣ ಆಗೋಕ್ಕೆ ಆಗಲ್ಲ ಅಂದರೆ ಒಂದು ತಮಿಳ್ ಪಿಕ್ಚರಲ್ಲಿ ಮಾಡಿದೆ, ವಿಲನ್ ಆಗಿ ಮಾಡಿದೆ. ಆ ಪಿಕ್ಚರ್ 3 ಡೇಸ್ ಆದಮೇಲೆ ಶೂಟಿಂಗ್ ಸ್ಟಾಪ್ ಮಾಡ್ಬಿಟ್ಟು. ಯಾಕೆ ಅಂದರೆ ಆವಾಗ ವಿಜಯಕಾಂತ್ ಅವರು ಅಪೋಸಿಷನ್ ಲೀಡ್ರು, ಸೇಮ್ ಅದೇ ಥರ ಕಾಣಿಸ್ತಾ ಇದ್ದೀನಿ, ನೀವು ವಿಲನ್ನಾಗಿ ವಿಜಯಕಾಂತ್ನ ತೋರಿಸ್ತಾ ಇದ್ದೀರಾ ಅಂತ ಆಡಿಯನ್ಸ್ ಗುರುತ್ತೆ ನಿಲ್ಲಿಸ್ಬಿಟ್ರು. ನನಗೆ ಆವಾಗ ಹಠ ಬಂತು, ಅಂದರೆ ಸಣ್ಣ ಆಗಬೇಕು, ಆಗಲಿ ಬಿಡು ಅಂದ್ಬಿಟ್ಟು ಎಲ್ಲ ಬಿಟ್ಟುಬಿಟ್ಟು 1.5 ಇಯರ್ಸ್ ತುಂಬ ಕಷ್ಟಪಟ್ಟೆ. ಆಲ್ಮೋಸ್ಟ್ 24-25 ಇಯರ್ಸ್ ಅಥವಾ 24 kgs ರಿಡ್ಯೂಸ್ ಮಾಡಿದೆ. ಅದಾದಮೇಲೆ ಕೆಂಪೇಗೌಡ ಅದು ಪಿಕ್ಚರ್ದು ಟಾಕ್ ಸ್ಟಾರ್ಟ್ ಆಯಿತು. ನಾನು ಫೋಟೋ ಶೂಟ್ ಮಾಡಿದ್ದೆ, ಅದನ್ನು ನೋಡಿ ತುಂಬ ಖುಷಿ. ಒಂದು ಟೀಸರ್ ಮಾಡೋಣ, ನಾನು ಕ್ಯಾಮ್ರಾಮ್ಯಾನ್ ಇಬ್ಬರೇ ಹೋಗಿ ಒಂದು ಟೀಸರ್ ಮಾಡಿದ್ವಿ. ಹೈವೇ ಒಳ ಕಡೆ ನಡ್ಕೊಂಬರೋದು, ನಾನು ಗಾಡಿ ನಿಲ್ಲಿಸೋದು, ಯಾರು ಅಂದ ಕೆಂಪೇಗೌಡ ಅಂದಾಗ ಅವರೆಲ್ಲ ತಪ್ಪಿಸ್ಕೊಂಡು ಹೋಗೋದು. ಇದೊಂದು 45 ಮಿನಿಟ್ಸ್ ಆ ಟೀಸರ್ ಶೂಟ್ ಮಾಡಿದ್ದು. ಅದು ರಿಲೀಸ್ ಆಗಿದ್ದು ಒಂದೇ ದಿನ 7 ಮಿಲಿಯನ್ ರೀಚ್ ಆಗೋಯ್ತು. ಹೌದು, ಎಲ್ಲರೂ ಗಾಬರ ಬಿದ್ದೋಗ್ಬಿಟ್ಟಿದ್ವಿ. ಯಾವುದು ಫುಲ್ ಟ್ರೆಂಡಿಂಗ್, ಇಂಡಿಯಾ ನಂಬರ್ ಒನ್ ಟ್ರೆಂಡಿಂಗಲ್ಲಿ ಹೋಗ್ಬಿಡ್ತು. ಆವಾಗ ನನಗೆ ಖುಷಿ ಆಯಿತು, ನಾನು ಸಣ್ಣ ಆಗಿದ್ದಕ್ಕೂ. ಬಟ್ ಅದಾದಮೇಲೆ ಪಿಕ್ಚರ್ ಪ್ರೋಸೆಸ್ಸಲ್ಲಿ ಎಲ್ಲೋ ಒಂದು ಕಡೆ ಗೊತ್ತಿಲ್ಲ, ಆ ಟೈಮ್ ಆವತ್ತು ಸರಿ ಇರಲಿಲ್ವೋ ಏನೋ, ಅದು ವರ್ಕ್ ಆಗಿಲ್ಲ. ಅದಾದಮೇಲೆ ನಾನು ಮತ್ತೆ ದಪ್ಪ ಆಗಬಾರ್ದು, ಹಿಂಗೆ ಇರಬೇಕು, ಮೈಂಟೈನ್ ಮಾಡಬೇಕು ಅಂತ ಹಂಗೆ ಪ್ರ್ಯಾಕ್ಟೀಸ್ ಮಾಡ್ಕೊಂಬಂದೆ. ಈಗ ಮುಂಚೆ ನನ್ನ ಫೋಟೋ ನೋಡಿ ನನಗೆ ಇವಾಗ ನೋಡಿದ್ರೆ ನನಗೆ ಶಾಕ್ ಆಗುತ್ತೆ, ಏನು ಇಷ್ಟೊಂದು ದಪ್ಪ ಇದ್ದಾನೆ ಅಂತ. ಸೊ ನಾನು ಸಣ್ಣ ಆದಮೇಲೆ ಕಾಮಿಡಿ ರೋಲ್ ಮಾಡ್ತಾ ಇರೋದು ಇದೇ ಪಿಕ್ಚರ್. ಆ್ಯಂಡ್ ಇದೊಂದಷ್ಟು ವರ್ಷಗಳಲ್ಲಿ ನೀವು ನೋಡಿದಂಥ ಸಿನಿಮಾ ಇಂಡಸ್ಟ್ರಿ ಈಗ ಗ್ರಾಸ್ಟಿಕಲಿ ಚೇಂಜ್ ಆಗಿದೆ, ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆದಿರೋ ರೀತಿ ಇರ್ಬೋದು. ಸೊ ನೀವು ಅಬ್ಸರ್ವ್ ಮಾಡಿದ್ದು ಏನೆಲ್ಲ ಅನಲಿಸ್ಟ್ ಮಾಡಿದೆ ಇಷ್ಟು ದಿನಗಳಲ್ಲಿ? ಸರಿ, ನಾನು ಮುಂಚೆಯಿಂದನೂ ತುಂಬ ಮೂವೀಸ್ ನೋಡೋದೇ ನನ್ನ ಪ್ಯಾಷನ್ನು. ನನ್ನ ಹತ್ರ ಆಲ್ಮೋಸ್ಟ್ ಒಂದು 14,000-15,000 DVDs ಇದೆ, ಅದು ಇವತ್ತು ಯೂಸಿಗೆ ಬರ್ತಾಯಿಲ್ಲ. ಬಟ್ OTT ಬಂದಾದಮೇಲೆ ಆಲ್ಮೋಸ್ಟು ಪ್ರತಿದಿನ ಒಂದು 2 ಫಿಲಮ್ ನೋಡ್ತೀನಿ ಫ್ರೀ ಇದ್ದರೆ, ಅಥವಾ ನೈಟ್ ಆದರೂ ಒಂದು ಫಿಲಮ್ ನೋಡ್ತೀನಿ. ಇವತ್ತು ಆಡಿಯನ್ಸ್ಗೆ ಬೇರೆ ಕಂಟೆಂಟ್ ಪಿಕ್ಚರ್ನ ನೋಡೋದಕ್ಕೆ ತುಂಬ ಹಸಿವಿದೆ. ಈಗ ನಿಮ್ಮ ರೆಗ್ಯುಲರ್ ಫಾರ್ಮೆಟ್ ಫಿಲಮ್ಸ್ನ ನೋಡ್ತಾಯಿಲ್ಲ, ಅದರೊಳಗಡೆ ಯಾವ್ದಾದ್ರು ಕಂಟೆಂಟ್ ಓರಿಯೆಂಟ್ ಪಿಕ್ಚರ್ ಇತ್ತು ಅಂದರೆ ತುಂಬ ಎಂಜಾಯ್ ಮಾಡಿ ನೋಡ್ತಾ ಇದ್ದಾರೆ. ಸೊ ನಾನು ಬಹುಶಃ ತುಂಬ ಅರ್ಲಿಯಾಗಿ ಕಂಟೆಂಟ್ ಡ್ರೋನ್ ಪಿಕ್ಚರ್ಸ್ ಕೊಟ್ಬಿಟ್ಟಿದ್ದೆ, ಅವತ್ತಿಗೆ ಪಿರಿಯಡ್ ಇರಲಿಲ್ಲ, ಇವತ್ತಿಗೆ ರೈಟ್ ಪಿರಿಯಡ್ ಅದು. ಸೊ ಹಂಗಾಗಿ, ಯಾಕಂದರೆ ನಾನು ಗರಗಸ ಮಾಡಿದಾಗ 8 ಡೇಸಲ್ಲಿ ಮಾಡಿದ ಪಿಕ್ಚರ್ 2004 ಒನ್ ಆಫ್ ದ ಮೋಸ್ಟ್ ಟಾಕೇಟಿವ್ ಕ್ಯಾರೆಕ್ಟ್ರು. ಅಷ್ಟು ಮಾತನ್ನ ಬೇರೆ ಮಾಡಿಬಿಟ್ರೆ ಎದ್ದೋಗ್ಬಿಡ್ತಾರೆ, ತಲೆನೋಗ್ಬಿಟ್ಟು. ಬಟ್ ನಾನು ಎಂಜಾಯ್ ಮಾಡಿದ್ರು, ಅದು ಅವತ್ತಿನ ದಿನಕ್ಕೆ ತುಂಬ ಅಡ್ವಾನ್ಸ್ ಅದು. ಅದು ಇವತ್ತು ನನಗೆ ಪೇ ಮಾಡ್ತಾ ಇದೆ, ಯಾಕಂದರೆ ಆಲ್ ಮೂವೀಸ್ TVಲಿ ಬಂದು ಯೂಟ್ಯೂಬಲ್ಲಿ ಬಂದು ಬಹುಶಃ ನಮೋಭೂತಾತ್ಮ ನನಗೆ ಹಿಂದಿ ಡಬ್ಬಿಂಗ್ ರೈಟ್ಸ್ 4.5 ಲಕ್ಷ ಕೊಟ್ಟರು. ನಾನೇ ಪ್ರೊಡ್ಯೂಸರ್ ಆ ಪಿಕ್ಚರ್ಗೆ. 1.1 ಕೋಟಿ ಜನ ನೋಡಿದ್ದಾರೆ ಆ ಪಿಕ್ಚರ್. ಫಸ್ಟ್ ಪಿಕ್ಚರು ಒಂದು ಕಾಮಿಡಿ ಪಿಕ್ಚರು ವಿಥೌಟ್ ಆ್ಯಕ್ಷನ್ನು 1.1 ಕ್ರೋರ್ ಪೀಪಲ್ ನೋಡಿರೋದು ನಮೋಭೂತಾತ್ಮ. ಅದು ಹಿಂದಿಲಿ. ಓಕೆ, ಸೊ ಅಂದರೆ ಇವತ್ತು ಭಾಷೆನೇ ಅವಶ್ಯಕತೆ ಇಲ್ಲ, ಕಂಟೆಂಟ್ ಇದ್ದರೆ ಸಾಕು ಪಿಕ್ಚರ್ ಮಾಡೋದು. ಸೊ ನನಗೆ ಇವಾಗ ಡಬಲ್ ಧೈರ್ಯ, ಯಾಕೆಂದರೆ ನಾನು ಆವಾಗಲೇ ಕಂಟೆಂಟ್ ಡ್ರೋನ್ ಪಿಕ್ಚರ್ಸ್ ಮಾಡ್ತಾ ಇದ್ದಿದ್ದು, ಇವಾಗ ನನಗೆ ಇನ್ನೂ ಈಸಿ ಆಗುತ್ತೆ. ಸೊ ನಾನು ಹಂಗಾಗಿ ಇವಾಗ ನನಗೆ ಇವಾಗ ಒಂದು 6 ಪಿಕ್ಚರ್ ನಾನು ಮಾಡ್ತಾಯಿದ್ದೀನಿ ಈ ಗ್ಯಾಪ್ ಆದಮೇಲೆ. 6 ವಿಭಿನ್ನವಾದಂಥ ಪಾತ್ರಗಳನ್ನೇ ಮಾಡ್ತಾಯಿದ್ದೀನಿ.